ಬಂದಂತೆ. ಛಾಯಾ ಸೂರ್ಯನ ಉದ್ಭವಕ್ಕೆ ಬಂದವನೇ ಈ ಶನಿ. ಹುಟ್ಟಿದ ಆ ಕ್ಷಣ ಪ್ರತ್ಯಕ್ಷ ತಂದೆಯ ಮೇಲೆ ಪ್ರಭಾವವನ್ನು ಬೀರಿ ಆತನ ಗತಿಗೆ ಒಂದು ನಿರ್ದಿಷ್ಟತೆಯನ್ನು ಉಂಟು ಮಾಡಿದೆ. ಹೆಜ್ಜೆ ಜಗದ ತಂದೆ ಎನಿಸಿರುವ ಪರಮೇಶ್ವರ ನನ್ನ ಪ್ರಭಾವಕ್ಕೆ ಒಳಗಾಗಿ ಬಿದಿರಿನ ಮೆನೆಯಲ್ಲಿ ಇರುವೆಯಾಗಿ ಕೆಲವು ಕಾಲ ಕಳೆಯುವಂತೆ ಮಾಡಿದೆ. ಅದೇ ಜಗದ ತಂದೆ ನನ್ನ ಪ್ರಭಾವವನ್ನು ನೋಡಿ ಶನಿ ಅಲ್ಲ, ಇಂದಿನಿಂದ ನೀನು ಶನೀಶ್ವರ ಎಂದು ಕೊಂಡಾಡಿದ್ದಾನೆ. ಗ್ರಹಗಳಲ್ಲಿ ಒಬ್ಬನಾದವ ನಾನಾದರೂ ಜ್ಯೇಷ್ಠ ಶ್ರೇಷ್ಠ ಎನಿಸಿಕೊಂಡವ ಗುರುವಾಗಿದ್ದ. ಅಂತಹ ಗುರುವಿನ ಮೇಲೆ ಪ್ರಭಾವ ಬೀರಿ ಅವನ ಬಾಯಿಂದಲೇ ನಿನ್ನೆದುರಿನಲ್ಲಿ ನಾನು ಲಘು ಎಂದು ಹೇಳಿಸಿದ್ದೇನೆ. ಸಾಕೆಯಷ್ಟು ಅಧರ್ಮವನ್ನು ಹೋಗಲಾಡಿಸಿ ಧರ್ಮದ ರಕ್ಷಣೆಗಾಗಿ ಶ್ರೀಹರಿಯ ಸಂಕಲ್ಪದಂತೆ ನನ್ನ ಉದ್ಭವ ಎಂದ ಮೇಲೆ ಭೂಲೋಕದಲ್ಲಿ ಅಧರ್ಮ ತಾಂಡವಾಡಿದರೆ ಅದನ್ನು ಹೋಗಲಾಡಿಸುವುದಕ್ಕಾಗಿ ಆಕಾಶ ಮಾರ್ಗವಾಗಿ ನರಳು ಬಿಡುತ್ತೇನೆ. ಒಂದು ಪ್ರಕರಣ ಅಯಾಚಿತವಾಗಿ ಕಾಪಾಲಿಕನೊಬ್ಬನ ಆಗಮನದ ಪರಿಣಾಮ. ಲೋಕರಕ್ಷಕಿಯಾದಂತ ಆ ಮಹಾಮಾಯೆಯನ್ನು ಸಾಕ್ಷಾತ್ಕಾರವನ್ನು ಹೊಂದಿ ಆಕೆಯಿಂದಲೇ ಚಂದ್ರಾಯುಧದಂತಹ ಮಹಾ ಆಯುಧವೊಂದನ್ನು ಅನುಗ್ರಹಿತನಾಗಿಸಿಕೊಂಡವನು ನಾನು. ಅಷ್ಟೇ ಅಲ್ಲ, 1000 ವರ್ಷಗಳ ಆಯುಷ್ಯವನ್ನೂ ಪ್ರಸಾದ ರೂಪವಾಗಿ ಪಡೆದವನು. ಮೇಧಾವಿಯಾದಂತಹ ಭಟ್ಟಿ ಭಗವತೀ ದತ್ತವಾದಂತಹ ಈ 1000 ವರ್ಷದ ಆಯುಷ್ಯವನ್ನು 2000 ವರ್ಷವಾಗಿಸಿಕೊಟ್ಟ ತನ್ನ ಜಾಣ್ಮೆಯಿಂದ. ಇಂಥ ಭಾಗ್ಯ ಸಂಪನ್ನತೆಯಲ್ಲಿ ಮೆರೆಯುತ್ತಿರುವ ನಾನಿಂದು ಹೆಮ್ಮೆಯಿಂದ ಬೀಗುವುದಕ್ಕಿಂತಲೂ ಧನ್ಯತೆಯಿಂದ ಬಾಗುವುದೇ ಲೇಸು. ಆದ್ರಿಂದಲೇ ಅಲ್ಲವೇ ಆ ದೇವಿಯ ಅನುಗ್ರಹಕ್ಕೆ ಪಾತ್ರನಾದ ನಾನು ಪ್ರತಿ ವರ್ಷವೂ ನವರಾತ್ರಿಯ ಈ ಶುಭಾವಸರದಲ್ಲಿ ದೇವಿಯ ಆರಾಧನೆಯನ್ನು ಉತ್ಸವ ರೂಪದಲ್ಲಿ ಮಾಡುತ್ತಿರುವುದು. ಅರಮನೆಯ ಒಳಭಾಗದಲ್ಲಿ ಚಂಡಿಕಾ ಹೋಮವೋ ದುರ್ಗಾ ಪೂಜೆಯೋ ಇತ್ಯಾದಿ ಧಾರ್ಮಿಕ ಕಾರ್ಯಕ್ರಮಗಳಾದರೆ, ಅರಮನೆಯ ಆಸ್ಥಾನದಲ್ಲಿ ಉತ್ಸವದ ಅಂಗವಾಗಿ ದಿಗ್ದೇಶಗಳಿಂದ ಬಂದಿರಬಹುದಾದಂತಹ ಪಂಡಿತೋತ್ತಮರುಗಳ ಸೇರ್ಪಡೆಯಲ್ಲಿ ಬೇಕಾದ ಹಾಗೆ ತರ್ಕಗೋಷ್ಠಿಯನ್ನು ಏರ್ಪಡಿಸುತ್ತಿದ್ದೇನೆ. ಇದೀಗ ನವರಾತ್ರಿಯ ಕೊಟ್ಟ ಕೊನೆಯ ಮಹಾನವಮಿಯ ದಿನ. ದೇಶ ವಿದೇಶದಿಂದ ಬಂದಿರತಕ್ಕಂತಹ ಪಂಡಿತರುಗಳೆಲ್ಲ ತಮ್ಮ ಪಾಂಡಿತ್ಯ ಪ್ರಕಾರಗಳನ್ನು ಪ್ರದರ್ಶಿಸಿ ನಮ್ಮಿಂದ ಪಾರಿತೋಷಕವನ್ನು ಹೊಂದಿ ನನ್ನ ಕೀರ್ತಿಯನ್ನು ಕೊಂಡಾಡುತ್ತಾ ಹೋಗುವ ಒಂದು ಸಮಾರೋಪದ ಕಾರ್ಯಕ್ರಮ. ಈ ವರ್ಷವಂತೂ ನವರಾತ್ರಿಯಲ್ಲಿ 9 ದಿನಗಳ ಕಾಲ 9 ಗ್ರಹರ ಕುರಿತಾದಂತಹ ಮಹಾತ್ಮ್ಯವನ್ನೇ ಚರ್ಚಾಗೋಷ್ಠಿಯಲ್ಲಿ ವಿಷಯವಾಗಿ ಇರಿಸಿದವನು. ಇಂದು ಕೊನೆಯ ದಿನ, ಶನಿಗ್ರಹದ ಮಹಾತ್ಮದ ಕುರಿತಾಗಿ ಚರ್ಚಾಗೋಷ್ಠಿಯನ್ನು ಏರ್ಪಡಿಸಿದ್ದೇನೆ. ಆ ಕುರಿತು ಮಾತನಾಡುವ ಉತ್ಸುಕತೆಯಿಂದ ಅದೆಷ್ಟೋ ಬ್ರಾಹ್ಮಣರು ಸಿದ್ಧರಾಗಿ ಸರತಿಯ ಸಾಲಿನಲ್ಲಿ ನಿಂತಿದ್ದಾರಲ್ಲ, ಬನ್ನಿ ಶನೀಶ್ವರನಂತಾದಂತಹ ಮಹತ್ವವನ್ನು ಪ್ರದರ್ಶಿಸಿ ನಮ್ಮನ್ನು ಪರಿತೋಷಗೊಳಿಸಿ ನಮ್ಮಿಂದ ಪಾರಿತೋಷಕವನ್ನು ಹೊಂದಬೇಕಾಗಿ ವಿಜ್ಞಾಪಿಸಿಕೊಳ್ತಾ ಇದ್ದೇನೆ. ಯಾರದು ಮಹಾರಾಜ? ಸಭೆಗೆ ಮೊದಲಾಗಿ ಅಭಿವಂದಿಸಿ ಶನಿಯ ಕುರಿತಾದಂತಹ ಪ್ರಭಾವವನ್ನ ಪ್ರಾರಂಭಿಸೋಣವೇ? ಅವಶ್ಯವಾಗಿ ಕೇಳುವ ಕುತೂಹಲವು ನನ್ನಲ್ಲಿ ಹೆಚ್ಚುತ್ತಿದೆ. ಸೇರುವ ನೈಯ ಅನುರಲಿಂದ ಇರಿಯೇ ಓ
ಜನಜೀವನಗಳನ್ನ ನಿಯಂತ್ರಿಸುವುದಕ್ಕಾಗಿ ಮಹಾವಿಷ್ಣುವಿನ ಸಂಕಲ್ಪ ಮಾತ್ರದಿಂದಲೇ ಛಾಯಾ ಮಾತಾಂಡರಿಂದ ಆವಿರ್ಭವಿಸಿದಂತಹ ಶನಿದೇವನ ಕುರಿತಾಗಿ ಹೇಳಬಹುದಾದ್ರೆ ಬಹಳ ವಿಶೇಷವಿದೆ. ಏನು ಅದು? ಹುಟ್ಟಿದ ಮನುಕ್ಷರದಲ್ಲಿಯೇ ತನ್ನ ಪ್ರಭಾವವನ್ನ ತನ್ನ ಪಿತನಿಗೆ ಕಾಣಿಸಿಕೊಟ್ಟಂತಹ ಮಹಾನುಭಾವನಾಥ. ಏನ ಪ್ರಭಾವ ವಿಭಾಗ? ನೆಟ್ಟ ದೃಷ್ಟಿಯಿಂದ ಸೂರ್ಯನಾರಾಯಣನನ್ನ ಕಂಡನಂತೆ ಅವರಿಂದಲೇ ಆ ಸೂರ್ಯದೇವನಿಗೆ ಕೊಟ್ಟ ವ್ಯಾಧಿ ಪ್ರಾರಂಭವಾಯಿತು ಎಂಬುದನ್ನ ನಾವು ಕೇಳಿದ್ದೇವೆ. ಮಾತ್ರವಲ್ಲ, ಆತನ ರಥಕ್ಕೆ ಬಂಧಿಸಿದಂತಹ ಕುದುರೆಗಳ ಕಣ್ಣು ಕುರುಡಾಯಿತು, ಸಾರಥಿಯ ಕಾಲು ಗುಂಟಾಯಿತು. ಇಷ್ಟೇ ಅಲ್ಲ ಅವನ ಪ್ರಭಾವದ ಪ್ರಕಟಣೆ. ಲೋಕಾಧ್ಯಕ್ಷನಾದಂತಹ ಶಿವನನ್ನೇ ತಾಗಿತಾನೆ ಒಂದು ಕಾಲದಲ್ಲಿ. ಶಿವನು ಬಿದಿರೆ ಮೆಲೆಯಲ್ಲಿ ಇರುವೆಯಾಗಿ ಅವಿತುಕೊಂಡದ್ದು ಮಾತ್ರವಲ್ಲದೆ ಶನಿಗೆ ಮೆಚ್ಚಿ ಶನೀಶ್ವರ ಎಂಬಂತಹ ಘನ ಬಿರುದನ್ನು ಕೊಟ್ಟಿದ್ದಾನೆ ಶಿವದೇವ. ಮಾತ್ರವಲ್ಲ, ಗ್ರಹರುಗಳಲ್ಲೇ ಒಬ್ಬರಾದಂತಹ ಬೃಹಸ್ಪತಿ ಆಚಾರ್ಯನನ್ನು ತಾಗಿದ್ದಾನೆ ಆ ಶನಿದೇವ. ಹೌದೇ? ಹಾ, ಕೇವಲ ಕರಭೂಜದ ಹಣ್ಣನ್ನೇ ರುಂಡವನ್ನಾಗಿ ಮಾರ್ಪಡಿಸಿ ಬೃಹಸ್ಪತಿ ಆಚಾರ್ಯನಿಗೆ ಪ್ರಾಂತಿಕ ಸ್ಥಿತಿ ಒದಗುವ ಸಂದರ್ಭವನ್ನು ಉಂಟು ಮಾಡಿದ್ದಾನೆ. ಅಂತಹ ಶನಿಯ ಕುರಿತಾಗಿ ಲೋಕದಲ್ಲಿ ಒಂದು ಪ್ರತೀತಿ ಇದೆ. ರುದ್ರರೂಪನು, ಭದ್ರಕಾಯನು, ನಿಂದಿಸಿದವರ ಪಾಲಿಗೆ ಕ್ಷುದ್ರರೂಪಿಯೂ ಹೌದು. ಆದ್ರೆ ಎಷ್ಟು ಕೆಟ್ಟವನು ಅಷ್ಟೇ ಒಳ್ಳೆಯವನು ಹೌದು ಶನಿದೇವ. ಏನಿದೆ ಶನಿಯಲ್ಲಿರುವ ಒಳ್ಳೆಯತನ? ಅನ್ಯ ಚಿಂತೆಯನ್ನ ಉಳಿದು ಶನಿದೇವನನ್ನೇ ಅನನ್ಯ ಭಕ್ತಿಯಿಂದ ಆರಾಧಿಸಿದಂತಹ ಭಕ್ತರಿಗೆ ಒಲಿದು ಇಷ್ಟಾಂತಗಳನ್ನ ಕರುಣಿಸಬಹುದಾದಂತಹ ಮಹಾನುಭಾವನು ಅವನು. ಹೌದು. ಹಾ, ಯಾಕೆ ಅವನ ಕುರಿತಾಗಿ ಹೇಳಬೇಕಾಯಿತು? ಈಗ ತಾನೇ ತಮ್ಮ ಜಾತಕವನ್ನ ಶೋಧಿಸಿ ಬಂದವ ನಾನು. ಶನಿಯು ಪದಾರ್ಪಣೆ ಮಾಡುವುದರಲ್ಲಿ ಕೆಲವು ವಿಶೇಷ ಇದೆ ಮಹಾರಾಜ. ಹೇಗೋ? ಜಾತಕದಲ್ಲಿ ಸಂಚರಿಸಬಹುದಾದಂತಹ ಶನಿಯು ಪಂಚಮದಲ್ಲಿ, ಸಪ್ತಮದಲ್ಲಿ, ದ್ವಾದಶದಲ್ಲಿ ಪದಾರ್ಪಣೆ ಮಾಡಿದರೆ ಬಹಳ ಕಷ್ಟಕಾರಕವಾಗಿ ಇರ್ತಾನೆ. ಅದರಲ್ಲಿಯೂ ದ್ವಾದಶದ ಶನಿಯ ಕಾಟ ಬಹಳ ಕ್ರೂರ ಪ್ರಭಾವ. ಯಾಕನ್ನುತ್ತಿರುವಿರಿ? ಅಂದ್ರೆ ತಮ್ಮ ಜಾತಕದಲ್ಲಿ ದ್ವಾದಶದಲ್ಲಿ ಶನಿಯು ಪದಾರ್ಪಣೆ ಮಾಡಿದ್ದಾನೆ. ನಿಷ್ಕರುಣೆಯಾಗಿ ಕ್ರೂರಿಯಾಗಿ ವರ್ತಿಸಬಹುದಾದಂತಹ ಆ ಶನಿದೇವನ ಕ್ರೂರ ದೃಷ್ಟಿಗೆ ತಾವು ಒಳಗಾಗಿದ್ದೀರಿ. ಅಷ್ಟಕ್ಕಾಗಿ ನಾನು ಆಡುವಂತಹ ಮಾತು. ಈ ನಾಡಿನ ಪ್ರಭುವಾದಂತಹ ತಮ್ಮ ಏಳಿಗೆಯನ್ನು ಕಾಣಬೇಕಾದ್ದು ನಮ್ಮ ಕರ್ತವ್ಯ ತಾನೇ. ನನ್ನ ಏಳಿಗೆಯನ್ನು ಬಯಸಿ ತಾವೇನನ್ನು ಸೂಚಿಸುತ್ತಿರುವಿರಿ? ಶನಿಯ ಪ್ರಸನ್ನತೆಯನ್ನ ತಾವು ಸಾಧಿಸಬೇಕು ಪ್ರಭು. ಹೇಗೋ? ಅಂದ್ರೆ ಶನಿಯು ಒಲಿಮೆಯನ್ನ ಪಡೆಯಬೇಕಾದ್ರೆ ಬಹಳ ಸುಲಭ ಸಾಧ್ಯ. ಹೇಗೆ? ಕುದುರೆಯ ಲಾಲದ ಲೋಹದಿಂದ ಶನಿಯ ಪ್ರತಿಮೆಯನ್ನ ಮಾಡಬೇಕು, ಎಳ್ಳಿನಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು, ಎಳ್ಳೆಣ್ಣೆಯ ಅಭಿಷೇಕವನ್ನ ಮಾಡಬೇಕು, ಎಳ್ಳೆಣ್ಣೆಯ ದೀಪವನ್ನ ಉರಿಸಬೇಕು. ಅನ್ಯ ಚಿಂತೆಯನ್ನು ಉಳಿದು ಶನಿದೇವನನ್ನ ಏಕೋದೃಢ ಭಕ್ತಿಯಿಂದ ಆರಾಧಿಸಿದ್ದಾದ್ರೆ ಶನಿಯು ಒಲಿಯುತ್ತಾನೆ, ಬರಬಹುದಾದಂತಹ ಕಷ್ಟವನ್ನ ಸ್ವಲ್ಪ ಮಟ್ಟಿಗೆ ದೂರ ಮಾಡ್ತಾನೆ. ಸಿದ್ಧರಾಗಿ ಬಂದವರು ತಾವೆನ್ನುವುದನ್ನು ಮರಿಬಾರದು. ಮಹಾತ್ಮ ಎಂಬ ಶಬ್ದದ ಅರ್ಥವನ್ನು ಇನ್ನು ನಾನು ತಮಗೆ ಉಪದೇಶಿಸಬೇಕಾದ ಅವಶ್ಯಕತೆ ಇಲ್ಲವಲ್ಲ? ಏನಿಲ್ಲ. ಪೂಜಾರ್ಹತ, ಶನಿಯಲ್ಲಿರುವ ಪೂಜಾರ್ಹತೆ ಏನು ಎನ್ನುವುದನ್ನು ಪ್ರಕಟಿಸುವುದಕ್ಕಿರುವಂತಹ ಸಭೆ ಇದು. ತಾವು ಇಷ್ಟರವರೆಗೆ ಹೇಳಿದಂತಹ ಮಾತಿನಲ್ಲಿ ಅಥವಾ ತಾವಿತ್ತ ಉಪನ್ಯಾಸದಲ್ಲಿ ಶನಿಯ ಅರ್ಹತೆಯನ್ನು ಮಾತ್ರ ಪ್ರಕಟಿಸಿದ ಹಾಗಾಯಿತೇ ಹೊರತು ಶನಿಯು ಗೈದಂತಹ ಕೃತ್ಯ ಕುರಿತಾದ ವರದಿ ಮಾತ್ರವೇ ಆಯಿತೇ ಹೊರತು ಶನಿಯ ಪೂಜಾರ್ಹತೆ ಏನು ಎನ್ನುವುದು ಪ್ರಕಟವಾದ ಹಾಗಾಗಲಿಲ್ಲ. ಹೆತ್ತಪ್ಪನಿಗೆ ಅರಿಷ್ಟಪ್ರಾಯನಾದಂತಹ ಮಗ ಎನ್ನುವುದಾಗಿ ಚಿತ್ರಿಸಿದ್ರಿ. ಲೋಕಾಧ್ಯಕ್ಷನಲ್ಲಿ ಕಾಡಿ ಬೇಡಿ ಆ ಬಳಿಕ ಅವನನ್ನು ಉಪದ್ರಿಸಿದ. ಅಂದಾಗ ಉಂಡವನಿಗೆ ಎರಡನ್ನು ಬಗೆಯುವ ದ್ರೋಹಿ ಅಂತ ಅವನನ್ನು ಚಿತ್ರಿಸಿದ ಹಾಗಾಯಿತು. ಒಬ್ಬ ಸಾತ್ವಿಕನಾದಂತಹ ಗುರುವಿಗೆ ಆ ಅಪವಾದವನ್ನು ಕಲ್ಪಿಸಿಕೊಟ್ಟ ತನ್ನದಾದ ಕೃತ್ರಿಮ ಜಾಲದಿಂದ ಅನ್ನುವಾಗ ಸಾಮಾಜಿಕರಲ್ಲಿ ಅವ ಬಹಳ ಉಪದ್ರಕಾರಿಯಾದಂತಹ ಒಬ್ಬ ದುಷ್ಟ ಪ್ರಜೆ ಎನ್ನುವುದಷ್ಟೇ ಚಿತ್ರಿತವಾಯಿತು. ಮತ್ತೆ ನೀವು ಹೆದರಿಸ್ತಾ ಇದ್ದೀರಿ, ಶನಿಯು ದ್ವಾದಶದಲ್ಲಿ ನಿಂತರೆ ಹಾಗೆ ಮಾಡ್ತಾನೆ ಹೀಗೆ ಮಾಡ್ತಾನೆ. ಹೌದು ಪ್ರಭು. ಸ್ವಾಮಿ, ಏನು ಹೀಗೆ ಉಪದ್ರಿಸಬಹುದಾದಂತಹ ಶನಿಯಿಂದ ಬೇಕಾದದ್ದನ್ನು ಪಡಿಬೇಕಾದ್ರೆ ಅವನಿಗೆ ಬೇಕಾದದ್ದನ್ನು ಕೊಡಬೇಕು ಅಂತ ಸೂಚಿಸ್ತೀವಿ. ಹಾ, ಬೇಕಾದದ್ದನ್ನು ಕೊಟ್ಟರೆ ನಮ್ಮ ಮನೆಯ ಆಳು ಮಕ್ಕಳು ನಮಗೆ ಬೇಕಾದ ಹಾಗೆ ಮಾಡ್ತಾರೋ ಇಲ್ಲ ಅನ್ನುವಾಗ ಶನಿಗೂ ಆ ಆಳು ಮಗುವಿಗೂ ಏನು ವ್ಯತ್ಯಾಸವನ್ನು ತಾವು ಕಲ್ಪಿಸಿದ ಹಾಗಾಗಲಿಲ್ಲ. ಶನಿಯಲ್ಲಿರುವ ಪೂಜಾರ್ಹತೆ ಏನು ಎನ್ನುವುದು ಪ್ರಶ್ನೆ. ಇಲ್ಲಿ ವಿಷಯ ತಾವು ಅದನ್ನು ಮನೆ ಮಾಡಿ ಬೇರೆಯನ್ನು ಹೇಳ್ತಾ ಇದ್ದೀರಿ. ತಾವು ಕೊಟ್ಟ ವಿವರಣೆಯ ಮೇಲೆ ಶನಿಯೊಬ್ಬ ಸಾಮರ್ಥ್ಯವಂತ ಎನ್ನುವುದಷ್ಟೇ ಪ್ರಕಟವಾಗುತ್ತದೆ. ಆ ಸಾಮರ್ಥ್ಯವಂತಿಕೆ ಎನ್ನುವುದು ಪೂಜಾರ್ಹತೆಯಾಗುವುದಾಗಿದ್ರೆ ಕಾಡಿನಲ್ಲಿರುವ ಹುಲಿಗೂ ಪೂಜೆ ಮಾಡಬೇಕು, ಊರಿನಲ್ಲಿ ಉಪದ್ರಕಾರಿಯಾದಂತಹ ಹುಚ್ಚು ನಾಯಿಗೂ ನಮಸ್ಕಾರವನ್ನು ಮಾಡಬೇಕು. ನಾನು ವಿಕ್ರಮಾದಿತ್ಯನಿದ್ದೇನೆ, ಮರಿಬೇಡಿ. ತಮ್ಮಂತ ಎಷ್ಟೋ ಜನ ಬ್ರಾಹ್ಮಣರ ಮಂತ್ರಕ್ಷತೆಗೆ ತಲೆ ನೊಡ್ಡಿದವನಿದ್ದೇನೆ. ನಿಜ ಸಾಮರ್ಥ್ಯ ಇದ್ದವರಿಗೆಲ್ಲ ಬಾಗುವಂತಹ ತಲೆ ಇದಲ್ಲ. ಮಹಾಮಾತೆ ಸಂಪೂರ್ಣ
ಪಾತ್ರನಾಗಿರುವಂತಹ ನನ್ನಂಥವನು ತಮ್ಮಿಂದ ಈಗ ಅಭಿವ್ಯಕ್ತವಾದಂತಹ ಆಸನಿಗೆ ತಲೆಯನ್ನು ಬಾಗಬೇಕಾದ ಅವಶ್ಯಕತೆ ಜನನಿತ್ತು ನನಗೆ ಕಾಣಿಸುವುದಿಲ್ಲ. ಅಷ್ಟೇ ಅಲ್ಲ, ಜಾತಕದ ಒಂದು ಪ್ರಕರಣವನ್ನು ಹೇಳಿದ್ರಿ. ಹೌದು ಪ್ರಭು. ನಹಿ ಭವತಿ ಎನ್ನ ಭಾವ್ಯಂ ಭವಿತವ್ಯಂ ಭವತ್ಯವ. ಯಾವುದು ಆಗಬಾರದು ಅದು ಆಗುವುದಿಲ್ಲ, ಯಾವುದು ಆಗಬೇಕು ಅದು ಆಗಿಯೇ ಆಗುತ್ತದೆ. ಈ ನಿಯಮಕ್ಕೆ ಬದ್ಧವಾಗಿ ಪ್ರಪಂಚವೇ ಸಾಗುತ್ತದಂತೆ. ಪ್ರಪಂಚದ ಒಬ್ಬ ಸಭಾಸದರಾಗಿ ಸದಸ್ಯನಾಗಿ ನನ್ನ ತವನ ಅದನ್ನು ಮೀರಿ ವರ್ತಿಸುವುದಕ್ಕುಂಟೆ, ಅದಕ್ಕೆ ವ್ಯತ್ಯಯವನ್ನು ತಂದುಕೊಳ್ಳುವುದಕ್ಕೆ ಎಂದಿಗಾದರೂ ಸಾಧ್ಯವೇ? ಆದ್ರಿಂದ ತಾವು ಹೇಳುವಂತಹ ಶನಿಗೆ ತಲೆಯನ್ನು ಬಾಗುವುದು ಸರ್ವ ಕಾಲ. ನಿಮ್ಮಿಂದ ಅಭಿವ್ಯಕ್ತನಾದಂತ ಕೇವಲ ಅರಿಷ್ಟಪ್ರಾಯನಾದ ಕೇವಲ ಭೀತಿಕಾರಕನಾದಂತಹ ಶನಿಗೆ ಸಭಾಮಂಡಪದಲ್ಲಿ ನನ್ನ ಕುರಿತು ಈ ರೀತಿಯ ತುಚ್ಛೀಕಾರವೇ? ನಡೆಯುತ್ತಿದ್ದುದು ನನ್ನ ವ್ಯವಹಾರ. ಕೇವಲ ತರ್ಕಗೋಷ್ಠಿಯ ಒಬ್ಬ ಸಭಾಸದನ ನೆಲೆಯಲ್ಲಿ ಮನ್ನಿಸಿದಂತಹ ವಿಚಾರಧಾರೆಯನ್ನು ಖಂಡಿಸುವ ಅವಸರದಲ್ಲಿ ಶನಿಯು ಪೂಜಾರ್ಹನಲ್ಲ, ಪೂಜಾರ್ಹನಲ್ಲದ ಶನಿಯನ್ನು ನಮಿಸಬೇಕಾದ ಅವಶ್ಯಕತೆ ಇಲ್ಲ ಎನ್ನುವ ಅಭಿಪ್ರಾಯವನ್ನು ಪ್ರಕಟಿಸುವುದಕ್ಕೆ ಪರ್ಯಾಯ ವಾಕ್ಯವಾಗಿ ಶನಿಗೆ ಧಿಕ್ಕಾರ. ಅಡ್ಡಕ್ಕೇ ಗಗನದಲ್ಲಿ ಸಂಚರಿಸುತ್ತಿರುವಂತಹ ಶನಿದೇವ ಪ್ರತ್ಯಕ್ಷನಾದನಲ್ಲ ನನ್ನ ಸಭೆಯಲ್ಲಿ. ವಿಕ್ರಮ, ನಿನ್ನ ತಲೆಯನ್ನು ನನ್ನ ಕಾಲಿಗೆ ತಾಗಿಸಿಕೊಳ್ತೇನೆ. ಏನಿದೆಲ್ಲ? ಬ್ರಾಹ್ಮಣರು ಸ್ಪಷ್ಟವಾಗಿ ಹೇಳಿದ್ದಾರೆ, ಇಂದು ನಾಳೆಯಲ್ಲಿ ನಿನ್ನ ಜಾತಕದ ಫಲಸ್ತುತಿಯ ರೀತ್ಯಾ ದ್ವಾದಶ ಶನಿಯ ಕಾಟ ಪ್ರಾರಂಭವಾಗುತ್ತದೆ. ಅವನು ಸ್ವೀಕರಿಸುತ್ತೇನೆ. ಶನಿಯು ತನ್ನ ಪೂಜಾರ್ಹತೆಯನ್ನು ಪ್ರಕಟಿಸಿದಾಗ ನನ್ನ ತಲೆಯನ್ನು ಅವನ ಕಾಲಿ. ಅದೇನು ಗೋಡೆ ಅಂದ್ರೆ ನಿನ್ನ ಭಾಷೆಯಲ್ಲಿ ಅದಕ್ಕೆ ಒಳ್ಳೇದು. ಕುದುರೆಯೊಂದಕ್ಕೆ ಗಿರಾಕಿ ನಮ್ಮೂರಿನಲ್ಲಿ ಸಿಕ್ಕದೆ ಹೋಯ್ತೇನೋ ನಿನಗೆ? ಬೇಕಷ್ಟು ಜನ ಇದ್ರು, ಹಾಗಾದ್ರೆ ಕುದುರೆಯನ್ನು ಕೊಳ್ಳಲು ಅಸಮರ್ಥರಾಗಿ ಪರಿಣಮಿಸಬೇಕಾದ್ರೆ ಅದರ ಕ್ರಯ ಇದ್ದಿರಬೇಕು ಅಷ್ಟು ದೊಡ್ಡದಾಗಿ. ನಮ್ದು ಕುದುರೆ ಏನು ಕ್ರಯ? ಒಂದು ಲಕ್ಷ ರೌಪ್ಯವನ್ನು ಕೊಡಬೇಕು. ನೀನು ನಿಜಕ್ಕೂ ಹುಚ್ಚಿನ. ಓಡುವ ಕುದುರೆಗೆ ಯಾರಾದ್ರೂ ಒಂದು ಲಕ್ಷವನ್ನು ಕೊಡ್ತಾರೆ? ಒಂದು ಲಕ್ಷವನ್ನು ಒಂದು ಕುದುರೆಗಾಗಿ ಕೊಡುವ ಔದಾರ್ಯವನ್ನು ಯಾರಾದ್ರೂ ತಳೆದಾರ? ಅರೇ ನಮ್ದು ಘೋಡ ಮಹಿಮೆ ನಿನಗೂ ಗೊತ್ತಿಲ್ಲ. ಹಾಗಾದ್ರೆ ಕುದುರೆಯಲ್ಲಿ ವೈಶಿಷ್ಟ್ಯ ಏನಂತ? ವೈಶಿಷ್ಟ್ಯ ಮೊದಲು ಕೆಲವು ಕುದುರೆ ಮಾಡುವ, ನಾನು 100 ಕುದುರೆ ಇತ್ತು ನನ್ನ ಕೈಲಿ. 99 ಕುದುರೆ ಮಾರಿದೆ. 99 ಮಾರಿದ ನಿನಗೆ, 99 ಮಾರುವುದಕ್ಕೆ ಕಷ್ಟವಾದದ್ದು. ಆ ಕುದುರೆ ಎಲ್ಲ ಗದ್ದೆಗೆ ಹುಟ್ಟಿದ ಕುದುರೆ. ಓ, ಇದು ಮಾತ್ರ ಕುದುರೆಗೆ ಹುಟ್ಟಿದ ಕುದುರೆ ಬಿಡು. ಅಂದ್ರೆ ಒಳ್ಳೆ ಲಕ್ಷಣ ಭರಿತವಾದ ಕುದುರೆ ಅನ್ನುವುದು ತಾನೆ. ನಮ್ಮ ಅರಮನೆಯ ಅಶ್ವಲಾಯದಲ್ಲಿ ಏನು ಕೊರತೆ ಬಿದ್ದಿಲ್ಲ, ಎಲ್ಲ ಕುದುರೆಯ ಲಕ್ಷಣದಿಂದಲೇ ಕೂಡಿದವುಗಳೇ. ಅದೇ ನಮ್ದು ಕುದುರೆ ಮಹಿಮೆ ನೀನು ಕೇಳಲಿಲ್ಲ. ಮತ್ತಿನ್ನೇನಿದೆ? ನಮ್ಮ ಕುದುರೆ ಹಿಂದಿಂದ ಬಾಯಿ ಬಿಡ್ತದೆ, ಮುಂದಿಂದ ಓಡ್ತದೆ. ಪ್ರಯತ್ನ ನೀನಪ್ಪ ಯಾವ ಮೇಂಚರವನು? ನಮ್ಮ ಭಾಷೆಯ ಬಗ್ಗೆ ಪ್ರಭುತ್ವವನ್ನು ಹೊಂದದೇ ಇರುವವನು. ವಾಯುವನ್ನು ಹಿಂದೆ ಬಿಡುವುದಲ್ಲ, ವಾಯು ವೇಗವನ್ನು ಹಿಂದೆ ಬಿಡುತ್ತದೆ, ಕುದುರೆ ಮುಂದೆ ಸರಿತದೆ. ಒಟ್ಟಾರೆ ವೇಗಶಾಲಿಯಾದ ಬಿಡು. ಪಳಗಿಸಿದ ಎಷ್ಟೋ ಕುದುರೆಗಳು ನಮ್ಮಲ್ಲಿ ಅತ್ಯಂತ ವೇಗಶಾಲಿಯಾದವುಗಳು ಇದ್ದಾವಲ್ಲ, ಹಾಗಿರುವಾಗ ಅದನ್ನು ಮಹಿಮೆ ತಾಗುವುದಿಲ್ಲ. ನಮ್ದು ಕುದುರೆ ಮತ್ತೂ ಮಹಿಮೆ ಐತಿ. ಏನಪ್ಪ ನೀನು ಒಂದು ಕೊಡು ಮೇಲಾಗ್ತದೆ, ಮತ್ತೊಂದು ಕೊಡು ಕೆಳಗಿಳಿತದೆ, ಮೇಲೆ ಕೆಳಗೆ, ಮೇಲೆ ಕೆಳಗೆ, ಮೇಲೆ ಕೆಳಗೆ ಗಗನದಲ್ಲಿ ಸಂಚರ. ಓ, ಇದು ವಿಸ್ಮಯಕಾರಕವಾದ ವಿಚಾರವೇ. ಆದರೆ ಹೇಳಿ ಕೇಳಿ ಪರದೇಶಿಯ ಅರ್ಬದೇಶ ಒಂದು ಜಾತಿಯಲ್ಲಿ ಮೇಂಚರ
ನಿನ್ನ ಮಾತುಗಳಲ್ಲಿ ಭರವಸೆ ಕಾಲದಲ್ಲ ಮೊದಲೇ ಲಕ್ಷ್ಯವನ್ನು ಕೊಟ್ಟು ನಿನ್ನ ಮಾತನ್ನು ನಂಬಿ ಕುದುರೆಯನ್ನು ತಗೊಂಡು ಹೋದವರು ಇಂಗು ತಿಂದ ಮಂಗಾಗಿ ಬಿಟ್ರೆ ಕಡೆಗೆ ನೀನು ಹಂಗಬೇಡ. ಮತ್ತೆ ನನಗೆ ಲಕ್ಷ್ಯ ಕೊಡುದು ಬೇಡ. ನೀನು ಮತ್ತೆ ಮೊದಲು ಕುದುರೆ ತಗೋ. ಅಜ್ಜ ಓದ ಅಜ್ಜ ನಂಗೆ ಕುದುರೆ ಮೊದಲು ರೊಕ್ಕ ಕೊಡುದು ಬೇಡ. ಅದನ್ನು ಮಹಿಮೆ ನೋಡು ಆಮೇಲೆ ರೊಕ್ಕ ಕೊಡು. ಮಹಿಮೆಯನ್ನು ಕಂಡು ಆಮೇಲೆ ರೊಕ್ಕ ಕೊಡು. ಒಂದೊಮ್ಮೆ ಮಹಿಮೆ ಕಾಣಿಸದೇ ಇದ್ರೆ ಕಟ್ಟಿ ಬಿಡುತ್ತೆ. ಇದಾದ್ರೆ ಗಂಡು ಮಕ್ಕಳ ವ್ಯವಹಾರ ಬಿಡು. ಎಲ್ಲಿದೆ ನಿನ್ನ ಕುದುರೆ? ಬನ್ನಿ. ಕೇವಲ ನನ್ನನ್ನು ಒಬ್ಬ ಮೇಂಜ ವ್ಯಾಪಾರಿ ಅಂತ ಗ್ರಹಿಸಿಕೊಂಡ ನಾಳೆ ಇವರ ಪಾಲಿಗೆ ಕಾಡಿದಂತಹ ಶನಿ ಕುದುರೆ ಏರ್ಕೊಂಡು ಹೋಗ್ತಾ ಇದ್ದಾನೆ. ಏನಾದರೂ ಮಾಡಿ ಇವನನ್ನು ಈ ರಾಜ್ಯ ಭ್ರಷ್ಟನನ್ನಾಗಿ ಮಾಡಿ ಬೇರು ವಿಕಾರಿಯಂತೆ ಅಂಡಲಿರುವಂತಹ ಪರಿಸ್ಥಿತಿಗೂ ಒಲಗುವಂತಹ ಸಂಕಲ್ಪವನ್ನು ನಾನು ಬಂದಿದ್ದೇನೆ. ನೋಡುವ ಏನಾಗ್ತದೆ. ಒಬ್ಬ ವ್ಯಾಪಾರಿಯ ಸಭಿ ಮಾತಿಗೆ ಮರುಳಾಗಿ ಅವನಿತ್ತ ಕುದುರೆಯನ್ನು ಏರಿ ಅವನೇ ಹೇಳಿದಂತೆ ಅದರ ಬೆನ್ನಿನ ಮೇಲೊಂದು ಏಟನ್ನು ಕೊಟ್ಟದ್ದೇ ತಡ. ವಾಯು ವೇಗವನ್ನೇ ಮೀರಿಸಿದ ವೇಗದಿಂದ ಅದು ಗಗನದಲ್ಲಿ ಸಂಚರಿಸುತ್ತಿತ್ತು. ಅವನಾಡಿದ ಮಾತನ್ನು ನಂಬಿದ ನಾನು ಮತ್ತೊಂದು ಏಟನ್ನು ಕೊಟ್ಟರೆ ಅದು ಕೆಳಕ್ಕೆ ಇಳಿಯಬೇಕಿತ್ತು. ಬದಲು ಇಳಿಯದ ಅದು ನನ್ನನ್ನು ದೂರದ ಆಗಸದಿಂದ ಈ ಕೆಳಗಿರುವಂತಹ ಆಳದ ಭೂಮಿಗೆ ಕೆಡವಿತಲ್ಲ. ಎಲ್ಲೋ ಕಣ್ಮರೆಯಾಯ್ತಲ್ಲ. ಅಷ್ಟು ಎತ್ತರದಿಂದ ಇಷ್ಟು ಕೆಳಕ್ಕೆ ಬಿದ್ದ ನನ್ನ ಸ್ಥಿತಿಯ ಕುರಿತು ನಾನು ಯೋಚಿಸುವುದು. ಕೈಗೊಂದು ಕಾಲಿಗೊಂದು ಎಂಬಂತೆ ಸಹಸ್ರ ಸಂಖ್ಯೆಯ ಭೃತ್ಯ ವರ್ಗದಿಂದ ಸಂಸೇವಿತರಾಗಿದ್ದ ನನ್ನ ಯೋಗ್ಯತೆ ಇವತ್ತಿಗೆ ಎಷ್ಟು ಹೀನಾಯವಾಗಿ ಹೋದ. ಕೇವಲ ನರಿ ನಾಯಿಗಳ ಹಾಗೆ ಕಾಲಿನ ಮಧ್ಯದಲ್ಲಿ ತೊಳೆದಾಡುವಂತಹ ದುಸ್ಥಿತಿ ನನ್ನದ್ದಾಯ್ತಲ್ಲ. ಊರು ಯಾವ ಕಡೆ ಇದೆ ಎನ್ನುವುದನ್ನೂ ತಿಳಿಯಲ ಸಮರ್ಥನಾಗಿ ಆಚಾರದಿಂದ ಆದರ್ಶವನ್ನು ಬೋಧಿಸುತ್ತಿದ್ದ ಈ ವಿಕ್ರಮಾದಿತ್ಯ ಇವತ್ತಿಗೆ ಕಾರಣಾಂತರದಲ್ಲಿ ತೊಳೆಯುವ ದುಸ್ಥಿತಿಯುಂಟಾಯ್ತಲ್ಲ. ಯಾಕೆ ಹೀಗಾಯ್ತು? ಓ ವಿಧಿ ನಹಿ ಭವತಿ ಎನ್ನ ಭಾವ್ಯಂ ಭವಿತವ್ಯಂ ಭವತ್ಯೇವ. ಇದು ವಿಧಿ. ಬ್ರಾಹ್ಮಣರು ಹೇಳಿದ್ರಲ್ಲ ಜಾತಕದ ಫಲಶ್ರುತಿಯ ರೀತಿಯ ಶನಿಕಾಟ ಉಂಟು ನಿನಗೆ. ಹಾಗಾದ್ರೆ ಶನಿಯು ನನ್ನನ್ನು ಪೀಡಿಸುತ್ತಿರುವುದು ನನ್ನ ಜಾತಕದ ರೀತಿಯ ಒಂದು ನಿಯಮ. ರಾಜ್ಯ ವಿಯೋಗವನ್ನು ಆ ಶನಿ ಭೀತಿಕಾರಕ ವ್ಯಕ್ತಿತ್ವವನ್ನು ಹೊಂದಿದಂತಹ ಶನಿ ನನ್ನ ಪಾಲಿಗೆ ಕಲ್ಪಿಸಿ ಕೊಟ್ಟ ಈ ದಿಶೆಯಲ್ಲಿ ಎಂಬಲ್ಲಿಗೆ ನಾನು ತಲೆಯನ್ನು ಬಾಗಬಹುದೇ? ಅಯ್ಯ ನೀನು ಯೋಗ್ಯತಾ ಸಂಪನ್ನ ಅಂತ ಒಪ್ಪಿಕೊಳ್ಳಬಹುದೇ? ರಾಜ್ಯ ವಿಯೋಗವನ್ನು ಕಲ್ಪಿಸುವಂತಹ ಒಬ್ಬ ಕಳ್ಳ ಕೊರಮನಿಗೆ ನಾನು ವಂದಿಸಿದ ಹಾಗಾದಿದ್ದೇ ಹೊರತು ಅದಕ್ಕಿಂತ ಹೆಚ್ಚಿನದೇನೂ ಅಲ್ಲ. ಇದು ಪೂಜಾರ್ಹತೆಯಾಗಿ ಪರಿಣಮಿಸುವುದೂ ಇಲ್ಲ. ನೋಡೋಣ. ಹೋದದ್ದು ರಾಜ್ಯ ಮಾತ್ರ. ಅವನು ಪಂಥಾಹ್ವಾನ ಕೊಟ್ಟಿರುವುದು ನನ್ನ ತಲೆಯನ್ನು ತನ್ನ ಕಾಲಿಗೆ ತಾಗಿಸಿಕೊಳ್ತೇನೆ ಅಂತ. ನನ್ನ ತಲೆ ಉಳಿಯಿತಲ್ಲ. ಈ ತಲೆ ಅವನ ಪೂಜಾರ್ಹತ ಪ್ರಕಟವಾದಾಗ ಮಾತ್ರ ಬಾಗಿತು. ದಾರಿಯನ್ನು ಅರಸುತ್ತ ಊರಿನ ಕಡೆಗೆ ಹೋಗುವ ಪ್ರಯತ್ನ ಮಾಡ್ತೇನೆ. ನೀವು ಎಲ್ಲಿ ಹೋಗ್ತೀಯ?
ನಾನು ಯಾರು ಅಂತ ನೋಡಿದ್ರೆ ಗೊತ್ತಾಗುದಿಲ್ಲ ನಿನಗೆ. ಹೇಳ್ಬೇಕ ಏನಾಗ್ಬೇಕಪ್ಪ ನಿಮ್ಗೆ ಏನಾಗ್ಬೇಕು? ಕಳಚು ಮೊದಲು ಕಳಚು. ಏನನ್ನು ಮೈ ಮೇಲಿದ್ದ ಆಭರಣ ಕಳಚು. ಕಳ್ಳ ಕೊಳಮನೆ ವಿಕ್ರಮಾದಿತ್ಯನ ನಾನಿದ್ದೇನೆ ಅನ್ನೋದು ನಿಮಗೆ ತಿಳಿದಿಲ್ಲ ಕಾಣಿಸ್ತದೆ. ಕೈಯಲ್ಲೊಂದು ಆಯುಧ ಇದ್ದಿದ್ರೆ ಹಗಲಿಗೆ ಊರವರಿಗೆ ತೋರಿಸುವುದಕ್ಕೆ ಮುಖಕ್ಕೆ ಗತಿ ಇಲ್ಲದ ನಿಮ್ಮ ಇತಿಶ್ರೀಯನ್ನು ಮಾಡ್ತಿದ್ದೆ. ದಾರಿ ಬಿಟ್ಟು ನಿಲ್ತೀರಾ ಅಲ್ಲ ನಿಮ್ಮ ಹೆಸರಿಲ್ಲ ಹಾಗೆ ಮಾಡ್ಬೇಕು. ಇದನ್ನು ಮಾತಾಡ್ಲಿಕ್ಕೆ ಬಿಟ್ಟರೆ ಆಗುದಲ್ಲ. ನಾ ಯಾರು ಅಂತ ಇವನಿಗೆ ಗೊತ್ತಾಗ್ಲಿಲ್ಲ. ಶನಿಯ ಪ್ರಭಾವ ಹೇಗಂತ ಇವನಿಗೆ ಗೊತ್ತಾಗಬೇಕಿದ್ರೆ ಕಾಲ ಮುಂದಿದೆ.